ಡಾಕ್ಟರ್ ಮಂಜುನಾಥರು ಆರೋಪ ಮಾಡ್ತಾರೆ, ನಿನ್ನೆ ಕೂಡ ಕೂಪನ್ ಅನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಈಗ ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳ, ಅವ್ರ ಕೂಪನ್ ಹಂಚಿರೋದನ್ನ ಆಮಿಷ ಹೊಡ್ತಾ ಇದಾರೆ ಕೂಪನ್. ಸರಿ ಕಣಯ್ಯ, ಅವ್ರ ಕೂಪನ್ ಹಂಚಿರೋದನ್ನ ತೋರಿಸ್ಲೇನಪ್ಪ, ಇದು ನಾನು ಹಂಚಿರೋದ? ಇದು ಯಾರ್ದಿದು? ಇದು ಯಾರ್ದಿದು? ಆರೋಪ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಹಾಸನ ಜಿಲ್ಲೆ ಪಾಪ ಹೆಣ್ಮಕ್ಕಳು, ತಾಯಂದಿರು ಸಹೋದರಿಯರು ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ಕಳೆಯುವಂಥ ಕೆಲಸ ಹಾಸನ ಜಿಲ್ಲೆಗೊಂದಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ತರುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇದು ಅವರ ಕುಟುಂಬಕ್ಕೆ ನಾಚಿಕೆ ತರಬೇಕು. ಅದ್ರ ಬಗ್ಗೆ ಮೊದಲು ಅವರು ಹೇಳಿಕೆಗಳನ್ನು ಕೊಡಲಿ. ಸುಮ್ಮನೆ ದಾರಿ ತಪ್ಪಿಸುವಂಥದ್ದನ್ನು ಬಿಟ್ಟು ಮೊದಲು ಕಣದಿಂದ ಹಿಂದೆ ಸರಿಬೇಕು. ಅವರು ಹೇಳಬೇಕು, ಅವರು ಕರ್ನಾಟಕದ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಕನ್ನಡಿಗರ ಹೆಣ್ಮಕ್ಳ ಬಗ್ಗೆ ಗೌರವ ಇತ್ತು ಅಂತ ಅಂದರೆ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಹೇಳಬೇಕಾಗಿತ್ತು. ನೆನೆ ಒಬ್ಬರು ಗೌರವಯುತ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು. ಈ ರೀತಿಯಾಗಿ ಇಂಥ ಒಂದು ನೀಚ ವ್ಯವಸ್ಥೆಯಲ್ಲಿ ಇವತ್ತು ಬಂದು ಬೇರೆಯವ್ರ ಮೇಲೆ ಆರೋಪ ಮಾಡಿದ ಆ ಕ್ಷಣಕ್ಕೆ ಎಲ್ಲನೂ ಆರೋಪ ಮಾಡ್ತಾನೆ ಇರ್ತೀವಿ, ಯಾರು ಬೇಕಾದ್ರೂ ಕೇಳ್ತಾನೆ ಇರ್ತಾರೆ ಅಂತ ಅಂತಂದರೆ ಏನಾಗಿದೆ ಇವತ್ತು ಹಾಸನ ಜಿಲ್ಲೆನಲ್ಲಿ? ಯಾರದಕ್ಕೆ ಉತ್ತರ ಕೊಡ್ತಾರೆ? ಮೌನ ಒಂದೇ ಅಲ್ಲ ಪರಿಹಾರ, ಬೇರೆಯವ್ರ ಮೇಲೆ ಆರೋಪ ಮಾಡೋದು ಒಂದೇ ಅಲ್ಲ ಪರಿಹಾರ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ನೋಡ್ರಿ, ಅವರು ಹತಾಶರಾಗಿದ್ದಾರೆ, ಅವರು ಹತಾಶರಾಗಿದ್ದಾರೆ. ಮೊದಲನೇ ದಿನದಿಂದನೂ ಕೂಡ ಅವರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕ್ಷೇತ್ರದಲ್ಲಿ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ. ಜೊತೆಗೆ ನಾವು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಚುನಾವಣಾ ಅಧಿಕಾರಿಗಳಿರ್ಬೋದು, ಚುನಾವಣಾ ಆಯೋಗಕ್ಕಿರ್ಬೋದು ಕೊಡ್ತಿದ್ದೇವೆ. ಆರೋಪಗಳನ್ನು ಮಾಡಬೇಕು ಅಂಥೇಳಿ ಬೆದರಿಕೆ ತಂತ್ರವನ್ನು ಅವರ ಏನು ಟ್ಯಾಗ್ಲೈನ್ ಇದೆ ಅವ್ರ ಹೆಸರಿಂದ, ಅದನ್ನು ಉಪಯೋಗಿಸ್ಕೊಳ್ಳೋಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಸರ್, ಈಗ 20% ವೋಟಿಂಗ್ ಆಗಿದೆ ಸರ್, ಈ ಬಾರಿ ಹೆಚ್ಚಿನ ನಿರೀಕ್ಷೆ ಮಾಡ್ಬೋದಾ? ಈಗ ತಾನೇ ಬಿಸಿಲು ರಂಗೇರ್ತಾ ಇದೆಯಲ್ಲಪ್ಪ, ಸುಡು ಬಿಸಿಲಲ್ಲಿ ನಿಂತಿದ್ಯಾ, ಈಗ 12:30 ನಿಂತಿದ್ಯಾ ನೀನು, ಇನ್ಮೇಲೆ ತಾನೇ ಎಲ್ಲ ಶುರು ಆಗೋದು. ಗ್ರಾಮಾಂತರ ಪ್ರದೇಶದಲ್ಲಿ ಪರ್ಸೆಂಟೇಜು ಹೆಚ್ಚಾಗ್ತದೆ, ನಗರ ಪ್ರದೇಶದಲ್ಲಿ ಎಷ್ಟಾಗುತ್ತೆ ಅಂತ ಕಾದು ನೋಡಬೇಕು. ಸೊ ನಾನು ಕೂಡ ಅಪೀಲ್ ಮಾಡಿದ್ದೇನೆ ಎಲ್ರಿಗೂ ಕೂಡ, ಮತದಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಹಬ್ಬ, ಈ ಹಬ್ಬಕ್ಕೆ ಸಂವಿಧಾನ ನಾವು ಏನು ಸಂಸತ್ ಚುನಾವಣೆ ಅಂತ ಅಂದರೆ, ಲೋಕಸಭಾ ಚುನಾವಣೆ ಅಂತ ಅಂದರೆ ಇಡೀ ದೇಶದ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಒಂದು ಚುನಾವಣೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಮತದಾನದ ಹಕ್ಕು. ಮತದಾನದ ಹಕ್ಕು ಎಲ್ರಿಗೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತದಾನದ ಹಕ್ಕನ್ನು ನಮಗೆ ಸಂವಿಧಾನದ ಮುಖಾಂತರ ಒಲಿಸ್ಕೊಟ್ಟಿದೆ. ಸೊ ಅದಕ್ಕೆ ಗೌರವಿಸಬೇಕು. ನಾವು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ಮತದಾನದಲ್ಲಿ ಪಾಲ್ಗೊಂಡು ನಮ್ಮ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮತದಾರರ ಕರ್ತವ್ಯ. ಅಭಿಪ್ರಾಯಗಳೇನೇ ಇರಲಿ, ಆದರೆ ಮತದಾನದಲ್ಲಿ ಪಾಲ್ಗೊಂಡು ಆ ಮತದಾನದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿಯುವಂಥ ಕೆಲಸ ಆಗಬೇಕು.